ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಡುಗೆ ಹರ್ಷಿತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕಾಫಿ ಫೇಸ್ ವಾಶ್ ಈ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ತಮ್ಮಲ್ಲಿ ನೋಡೇ ಗೊತ್ತಾಗಿರ್ಬೋದು ಅಂತ ಅನಿಸುತ್ತೆ. ಹೌದು, ನಾನು ಈ ಫೇಸ್ ವಾಶ್ನ ಸಿನ್ಸ್ 5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಈ ಫೇಸ್ ವಾಶ್ ಯೂಸ್ ಮಾಡಿದಾಗ್ಲಿಂದ ಇದುವರೆಗೂ ಯಾವುದೇ ರೀತಿ ಪಿಂಪಲ್ಸ್ ಆಗಿರ್ಬೋದು, ಆ್ಯಕ್ನಿ, ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್, ಈ ಥರ ಯಾವುದೇ ಪ್ರಾಬ್ಲಮ್ಸ್ ನನಗೆ ಇದುವರೆಗೂ ನನ್ನ ಸ್ಕಿನ್ನಲ್ಲಿ ಬಂದಿಲ್ಲ ಅಂತಲೇ ಹೇಳ್ಬೋದು. ಹಾಗಾದರೆ ಇನ್ಯಾಕೆ ತಡ ಇಷ್ಟೊಂದು ಎಲ್ಲ ಪ್ರಾಬ್ಲಮ್ಗೂ ಈ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಸೊಲ್ಯೂಷನ್ ಸಿಗುತ್ತೆ ಅನ್ನೋದಾದರೆ ಯಾಕೆ ಯೂಸ್ ಮಾಡಬಾರ್ದು? ನಾವು ಈ ಫೇಸ್ ವಾಶಲ್ಲಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ, ಹಾಗೆ ನಮ್ಮ ಸ್ಕಿನ್ಗೆ ಈ ಇಂಗ್ರೀಡಿಯೆಂಟ್ಸ್ಗಳು ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದನ್ನು. ಈ ಫೇಸ್ ವಾಶಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದು ಕಾಫಿ ಬೀನ್ಸ್. ಕಾಫಿ ನಮ್ಮ ಸ್ಕಿನ್ನಲ್ಲಿ ಏನಾರ ಪಿಗ್ಮೆಂಟೇಷನ್ ಇದ್ದರೆ ಅದನ್ನು ರೆಡ್ಯೂಸ್ ಮಾಡುತ್ತೆ, ಹಾಗೆ ನಮ್ಮ ಸ್ಕಿನ್ನಲ್ಲಿ ಸುಕ್ಕು ಕಟ್ಟೋದನ್ನು ತಡೆಗಟ್ಟುತ್ತೆ, ನಮ್ಮ ಸ್ಕಿನ್ನಲ್ಲಿ ಹ್ಯಾಕ್ನಿ, ಡಾರ್ಕ್ ಸರ್ಕಲ್ಸ್ ಈ ಥರ ಏನಾದರೂ ಇದ್ದರೆ ಅವೆಲ್ಲ ಕೂಡ ರಿಮೂವ್ ಮಾಡುತ್ತೆ, ನಮ್ಮ ಸ್ಕಿನ್ನ ಸ್ಮೂತ್ ಆ್ಯಂಡ್ ಸಫಲ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ನಮ್ಮ ಸ್ಕಿನ್ನ ಎಕ್ಸ್ಪೋಲಿಯೇಟ್ ಮಾಡುತ್ತೆ. ಕಾಫಿ ಇನ್ನೂ ತುಂಬಾ ಬೆನಿಫಿಟ್ಸ್ ಇದೆ ಕಾಫಿ ಯೂಸ್ ಮಾಡೋದ್ರಿಂದ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಅಲೋವೆರಾ. ಅಲೋವೆರಾ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಇರಿಟೇಷನ್ ಇದ್ದರೆ, ಏನಾದರೂ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ ಇದನ್ನೆಲ್ಲ ರಿಮೂವ್ ಮಾಡುತ್ತೆ, ಹಾಗೆಯೇ ನಮ್ಮ ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ಸ್ನ ರಿಮೂವ್ ಮಾಡುತ್ತೆ. ನಮ್ಮ ಸ್ಕಿನ್ನಲ್ಲಿ ಏನಾದರೂ ಸನ್ ಬರ್ನ್, ಟ್ಯಾನ್ ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಇದನ್ನೆಲ್ಲ ಹೋಗಲಾಡಿಸುತ್ತೆ. ಹಾಗೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಹನಿ. ಹನಿ ನಮ್ಮ ಸ್ಕಿನ್ನಲ್ಲಿ ಒಂದೊಳ್ಳೆ ಮಾಯಿಶ್ಚರೈಸಿಂಗ್ ರೀತಿ ಕೆಲಸ ಮಾಡುತ್ತೆ, ಹಾಗೆ ನಮ್ಮ ಸ್ಕಿನ್ನಲ್ಲಿ ಡ್ರೈನೆಸ್ನ ದೂರ ಮಾಡುತ್ತೆ. ಹನಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಒಂದು ಗ್ಲೋಯಿಂಗ್ ಸ್ಕಿನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾವಾಗಲೂ ನಮ್ಮ ಸ್ಕಿನ್ನ ಹೈಡ್ರೇಟ್ ಆಗಿಡುತ್ತೆ ಹನಿ ಯೂಸ್ ಮಾಡೋದ್ರಿಂದ. ಹಾಗೆ ಇನ್ನೂ ಸುಮಾರು ಇಂಗ್ರೀಡಿಯೆಂಟ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ ಈ ಫೇಸ್ ವಾಶಲ್ಲಿ. ವಿಟಮಿನ್ ಇ, ಟೀ ಟ್ರೀ ಆಯಿಲ್, ಕ್ರಶ್ಡ್ ಕೊಕೊನಟ್ ಪೌಡರ್, ಜೊಜೊಬಾ ಆಯಿಲ್, ಹೀಗೆ ಸುಮಾರು ಆ್ಯಡ್ ಮಾಡಿದ್ದಾರೆ ಈ ಫೇಸ್ ವಾಶಲ್ಲಿ. ಆಲ್ ಇನ್ ಒನ್ ಫೇಸ್ ವಾಶ್ ಅಂತಲೇ ಹೇಳ್ಬೋದು ಇದನ್ನು. ಈ ಫೇಸ್ ವಾಶ್ನ ಯಾವ ರೀತಿ ಯೂಸ್ ಮಾಡೋದಂತ ಅಂದರೆ, ಫಸ್ಟು ನಮ್ಮ ಸ್ಕಿನ್ನ ಸ್ವಲ್ಪ ವಾಟರಲ್ಲಿ ವೆಟ್ ಮಾಡ್ಕೋಬೇಕು, ಆಮೇಲೆ ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಫೇಸ್ ವಾಶ್ನ ತೊಗೊಂಡು ನಮ್ಮ ಸ್ಕಿನ್ನಲ್ಲಿ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಅಪ್ಲೈ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಬೇಕು, ನಿಧಾನಕ್ಕೆ ಮಾಡಬೇಕು, ಜೋರಾಗಿ ರಬರಬ ಅಂತ ಹುಚ್ಚಲ್ಲ, ನಿಧಾನಕ್ಕೆ ಮಸಾಜ್ ಮಾಡಬೇಕು ಒಂದು 5 ಮಿನಿಟ್ಸು. 5 ಮಿನಿಟ್ಸ್ ಮಸಾಜ್ ಆದಮೇಲೆ ನಾರ್ಮಲ್ ಕೋಲ್ಡ್ ವಾಟರಲ್ಲಿ ನಿಮ್ಮ ಫೇಸ್ನ ವಾಶ್ ಮಾಡ್ಕೋಬೋದು. ಆ್ಯಂಡ್ ಈ ಫೇಸ್ ವಾಶ್ನ ಎಲ್ಲ ಸ್ಕಿನ್ ಟೈಪ್ಸ್ ಅವರು ಯೂಸ್ ಮಾಡ್ಬೋದು. ಐ ಮೀನ್ ನಾರ್ಮಲ್ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ಆಯಿಲಿ ಸ್ಕಿನ್, ಈ ಥರ ಯಾವ ಸ್ಕಿನ್ ಟೈಪ್ಸ್ಗವರು ಯೂಸ್ ಮಾಡ್ಬೋದು. ಈಗ ಎಲ್ಲ ಸ್ಕಿನ್ ಟೈಪ್ಸ್ಗವ್ರಿಗೂ ಸೂಟ್ ಆಗುತ್ತೆ ಈ ಫೇಸ್ ವಾಶು. ಆ್ಯಂಡ್ ಇದು ಮೆನ್ಸ್ಗಳು ಕೂಡ ಯೂಸ್ ಮಾಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾದರೆ ಇನ್ಯಾಕೆ ತಡ ಈ ಫೇಸ್ ವಾಶ್ನ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮ್ಗೆ ಬೇಕು ಅಂತಂದರೆ ಚೆಕ್ ಮಾಡಿ. ನಾನು ಇದನ್ನು 5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ, ಇವಾಗಲೂ ಕೂಡ ನಾನು ಈ ಫೇಸ್ ವಾಶ್ನ ಯೂಸ್ ಮಾಡ್ತಾ ಇರೋದು. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ, ನೀವು ಯೂಸ್ ಮಾಡಿ, ಹಾಗೆ ಹೆಂಗೆ ರಿಸಲ್ಟ್ ಬಂತು ಅನ್ನೋದನ್ನು ನನಗೆ ಕಮೆಂಟ್ಸಲ್ಲಿ ಹೇಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಂತ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.